ಕನ್ನಡ ನ್ಯೂಸ್ ಚಾನೆಲ್ ಅನ್ನ ನೀವಿನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ನಮ್ಮ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ ಪಡೆಯಿರಿ. ಮಧ್ಯಮ ವರ್ಗದ ಮತ್ತು ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡುವವರಿಗೆ ಹಿಂದೆ ಯಾವ ಸರ್ಕಾರವೂ ನೀಡಿರದ ಸಿಹಿ ಸುದ್ದಿಯನ್ನ ಮೋದಿ ಸರ್ಕಾರ ನೀಡಿದೆ. ಹಿಂದೆ ಭಾರತದಲ್ಲಿ ಎಷ್ಟೋ ಸರ್ಕಾರಗಳು ಬಂದು ಹೋಗಿದೆ, ಆದರೆ ಆದಾಯ ತೆರಿಗೆಯಲ್ಲಿ ಈ ರೀತಿಯ ಗುಡ್ ನ್ಯೂಸ್ ಅನ್ನ ಯಾವ ಸರ್ಕಾರವೂ ನೀಡಿರಲಿಲ್ಲ. ಪಿಯೂಷ್ ಗೋಯಲ್ ರವರು ಮೋದಿ ಸರ್ಕಾರದ ಬಜೆಟ್ ಮಂಡನೆ ಮಾಡಿದ್ದಾರೆ. ಈ ಬಜೆಟ್ ನಲ್ಲಿ ಮಧ್ಯಮ ವರ್ಗದ ಪ್ರೈವೇಟ್ ಕಂಪನಿಗಳಲ್ಲಿ ಮತ್ತು ಸರ್ಕಾರಿ ಕೆಲಸ ಮಾಡುವವರಿಗೆ ಬಂಪರ್ ಆಫರ್ ಅನ್ನ ಕೊಟ್ಟಿದ್ದಾರೆ. ಹಿಂದೆ ತಿಂಗಳ ಸ್ಯಾಲರಿ 25,000 ಮೇಲಿದ್ದರೆ ಆದಾಯ ತೆರಿಗೆಯನ್ನ ಕಡ್ಡಾಯವಾಗಿ ತುಂಬಬೇಕಿತ್ತು. ಆದರೆ ಇನ್ನು ಮುಂದೆ ನಿಮ್ಮ ಪ್ರತಿ ತಿಂಗಳ ಸ್ಯಾಲರಿ 25,000 ಮೇಲಿದ್ದರೂ ಕೂಡ ಯಾವುದೇ ಆದಾಯ ತೆರಿಗೆಯನ್ನ ತುಂಬಬೇಕಾಗಿಲ್ಲ. ಆದರೆ ನಿಮ್ಮ ಪ್ರತಿ ತಿಂಗಳ ಸ್ಯಾಲರಿ 50,000 ಮೇಲಿದ್ದರೆ ಆದಾಯ ತೆರಿಗೆಯನ್ನ ತುಂಬಬೇಕಾಗುತ್ತೆ. ಒಂದು ವೇಳೆ ನೀವೇನಾದ್ರೂ ಮನೆ ಸಾಲ, ಎಜುಕೇಶನ್ ಲೋನ್, ಇನ್ಸೂರೆನ್ಸ್ ಲೋನ್ ಏನಾದ್ರೂ ಮಾಡಿದ್ರೆ ಸುಮಾರು 7-8 ಲಕ್ಷದವರೆಗೂ ನಿಮಗೆ ಯಾವುದೇ ರೀತಿಯ ಆದಾಯ ತೆರಿಗೆ ಇರಲ್ಲ. ಮೋದಿ ಸರ್ಕಾರದ ಈ ನಿರ್ಧಾರದಿಂದ ಮಧ್ಯಮ ವರ್ಗದ ಜನರಿಗೆ ತುಂಬಾ ಸಂತಸ ತಂದಿದೆ. ಹಿಂದೆ ಪ್ರತಿ ತಿಂಗಳ ಸ್ಯಾಲರಿ 25,000 ಮೇಲಿದ್ದರೆ ವರ್ಷಕ್ಕೆ 5-10,000 ರೂಪಾಯಿ ಆದಾಯ ತೆರಿಗೆಯನ್ನ ತುಂಬಬೇಕಾಗಿತ್ತು. ಆದರೆ ಈಗ ಸರ್ಕಾರದ ಈ ನಿರ್ಧಾರದಿಂದ ಮಧ್ಯಮ ವರ್ಗದ ಜನರು ಯಾವುದೇ ಟ್ಯಾಕ್ಸ್ ತುಂಬದೆ 50,000 ರೂಪಾಯಿವರೆಗೂ ಸ್ಯಾಲರಿಯನ್ನ ಪಡೆಯಬಹುದು. ಈ ಬಜೆಟ್ ನಿಂದ ಮಧ್ಯಮ ವರ್ಗದ ಜನರು ಬಿಜೆಪಿ ಕಡೆ ವಾಲುವ ಸಾಧ್ಯತೆಗಳಿವೆ. ಇನ್ನು ಈ ಸಲ ಕೂಡ ನೀವು ಮೋದಿ ಸರ್ಕಾರಕ್ಕೆ ಸಪೋರ್ಟ್ ಮಾಡ್ತೀರಾ ಇಲ್ವಾ ಅಂತ ತಪ್ಪದೆ ಕಮೆಂಟ್ ನಲ್ಲಿ ತಿಳಿಸಿ. ಈ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ಹಾಗೂ ಎಲ್ರಿಗೂ ಈ ಮಾಹಿತಿಯನ್ನ ಶೇರ್ ಮಾಡಿ ತಿಳಿಸಿ. ಇದೇ ರೀತಿಯ ಲೇಟೆಸ್ಟ್ ನ್ಯೂಸ್ ಗಳನ್ನ ನೋಡಬೇಕಂದ್ರೆ ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.